ಬಿಎಂಆರ್ ಅಂದ್ರೇನು? ನಾವು ಬಿಎಂಆರ್ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು? ಇದರಿಂದ ನನಗೆ ಉಪಯೋಗನಾ? ಖಂಡಿತ ಹೌದು. ಹೇಗೆ ಅಂತ ತಿಳ್ಕೊಳ್ಳೋಣ. ಹಾಯ್, ಯೋರ್ ವಾಚಿಂಗ್ ನ್ಯೂಟ್ರಿಫಿಸೇಷನ್. ಈ ಚಾನೆಲ್ ಮುಖ್ಯವಾಗಿ ನ್ಯೂಟ್ರಿಷಿಯಸ್ ಫುಡ್ ಮತ್ತು ಹೆಲ್ದಿ ಲಿವಿಂಗ್ ಬಗ್ಗೆ. ಆ್ಯಂಡ್ ಐ ಆಮ್ ಕೃಷಿ ಸೋಮಣ್ಣ, ಇಟ್ ನ್ಯೂಟ್ರಿಫಿಸೇಷನ್. ನಿಮ್ಮ ಜೊತೆ ನಿಮ್ಮನೇಲಿ ನ್ಯೂಟ್ರಿಷನ್ ಬಗ್ಗೆ ನಾಲೆಜ್ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿ ಎಮ್ ಆರ್ ಅಂದರೆ ಬೇಸಲ್ ಮೆಟಬಾಲಿಕ್ ರೇಟ್, ಅಂದರೆ ಒಂದು ದಿನದಲ್ಲಿ ನಿಮ್ಮ ಬಾಡಿ ಎಷ್ಟು ಕ್ಯಾಲ್ರೀಸ್ ಬರ್ನ್ ಮಾಡುತ್ತೆ ಅಂತ. ಅದು ಒಂದು ಚೂರು ಕೆಲಸ ಮಾಡ್ದಲೆ. ಇಂಟ್ರೆಸ್ಟಿಂಗ್. ನಿಮ್ಮ ಬಾಡಿ ರೆಸ್ಟಿಂಗಲ್ಲಿದ್ದಾಗ ಉಸಿರಾಡೋದಕ್ಕೆ, ಡೈಜೆಷನ್ಗೆ, ಸೆಲ್ಸ್ ಪ್ರೊಡಕ್ಷನ್ಗೆ, ಬ್ಲಡ್ ಸರ್ಕ್ಯುಲೇಷನ್ಗೆ ನಿಮ್ಮ ಬಾಡೀಲಿ ಏನು ಎನರ್ಜಿ ಖರ್ಚಾಗುತ್ತೆ ಅದನ್ನು ಬಿ ಎಮ್ ಆರ್ ಅಂತ ಕರೀತಾರೆ. ಇದರಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಲೈಕ್ ವರ್ಕೌಟ್ಸ್, ಎಕ್ಸಸೈಸ್ ಆಗಿರ್ಬೋದು, ವಾಕಿಂಗ್, ಟಾಕಿಂಗ್, ಶಾಪಿಂಗ್ ಇದೆಲ್ಲ ಇನ್ಕ್ಲೂಡ್ ಆಗಲ್ಲ. ಇದಕ್ಕೆಲ್ಲ ನಿಮಗೆ ಎಕ್ಸ್ಟ್ರಾ ಕ್ಯಾಲ್ರೀಸ್ ಬೇಕಾಗುತ್ತೆ. ಪರ್ ಡೇ ಮಿನಿಮಮ್ ಕ್ಯಾಲ್ರಿ ರಿಕ್ವೈರ್ಮೆಂಟ್ ಒಬ್ರೊಬ್ರಿಗೆ ಒಂದೊಂದಿರುತ್ತೆ. ಅವರ ವೆಯ್ಟ್ ಆಗಲಿ, ಏಜ್, ಸೆಕ್ಸ್ ಇದ್ರ ಪ್ರಕಾರ ಚೇಂಜ್ ಆಗ್ತಾ ಬರುತ್ತೆ. ಇವಾಗ ಬಿ ಎಮ್ ಆರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಒಂದೊಂದು ಏಜ್ ಗ್ರೂಪ್ ಅವ್ರಿಗೆ ಒಂದೊಂದು ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಅದ್ರ ಪ್ರಕಾರ ನಾನು ಎಷ್ಟು ಬಿ ಎಮ್ ಆರ್ ಇದೆ ಅಂದರೆ ಎಷ್ಟು ಕ್ಯಾಲ್ರೀಸ್ ಬರ್ನ್ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದೀನಿ. ಇದರಲ್ಲಿ ನಾನು ಆ್ಯಾವ್ರೇಜ್ ಆಗಿ 60 ಕಿಲೋಸ್ನ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಮೆನ್ನಲ್ಲಿ 18-30 ಏಜ್ ಗ್ರೂಪ್ ಇರೋರು 1500 ಕ್ಯಾಲ್ರೀಸ್ ಬರ್ನ್ ಮಾಡ್ತಾರೆ. ಹಾಗೆ 30-60 ಏಜ್ ಗ್ರೂಪ್ ಇರೋರು 1400 ಕ್ಯಾಲ್ರೀಸ್ ಬರ್ನ್ ಮಾಡ್ತಾರೆ. ಅಬೌವ್ 60 ಇರೋರು 1200 ಕ್ಯಾಲ್ರೀಸ್ ಬರ್ನ್ ಮಾಡ್ತಾರೆ. ಸೊ ಅಪ್ರಾಕ್ಸಿಮೇಟ್ಲಿ 1400 ಅಷ್ಟು ಗಂಡಸರು ಬಿ ಎಮ್ ಆರ್ ಇರುತ್ತೆ. ವುಮೆನಲ್ಲಿ ನಾನು 55 kgs ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಅದ್ರ ಪ್ರಕಾರ ಓವರ್ಆಲ್ 1200 ಕ್ಯಾಲ್ರೀಸ್ ಬಿ ಎಮ್ ಆರ್ ಇರುತ್ತೆ. ನಾರ್ಮಲ್ ಸರ್ವೈವಲ್ಗೆ ಇದು ನಿಮ್ಮ ಅಪ್ರಾಕ್ಸಿಮೇಟ್ ಕ್ಯಾಲ್ರಿ ಇಂಟೇಕ್ ಇರಬೇಕು. ಇನ್ನು ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ 300-500 ಕ್ಯಾಲ್ರೀಸ್ ದಿನ ಕಮ್ಮಿ ತೊಗೊಂಡಾಗ ನಿಮಗೆ ದಿನ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಇವಾಗ ಐ ಸಿ ಎಮ್ ಆರ್ ಪ್ರಕಾರ ಒಂದು ದಿನದಲ್ಲಿ ಎಷ್ಟು ತಿನ್ನಬೇಕು ಅಂತ ಆರ್ ಡಿ ಎ ಕೊಟ್ಟಿದ್ದಾರೆ. 60 kg ಮೆನ್ ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ಏನು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದಲೇ ಇರೋರು 2300 ಕ್ಯಾಲ್ರೀಸ್ ತಿನ್ಬೋದು. ಮಾಡ್ರೇಟ್ ಲೈಫ್ ಸ್ಟೈಲ್ ಇರೋರು, ಅಂದರೆ ಸ್ವಲ್ಪ ಮಾಡ್ರೇಟಾಗಿ ವರ್ಕೌಟ್ ಮಾಡೋರು 2700 ಕ್ಯಾಲ್ರೀಸ್ ತಿನ್ಬೋದು. ಹೆವಿ ಲೈಫ್ ಸ್ಟೈಲ್, ಅಂದರೆ ತುಂಬಾ ಹೆವಿ ವರ್ಕೌಟ್ಸ್, ಇಂಟೆನ್ಸ್ ವರ್ಕೌಟ್ ಮಾಡೋರು ಅಪ್ ಟು 3500 ಕ್ಯಾಲ್ರೀಸ್ ತಿನ್ಬೋದು. ಸೊ ಆ್ಯಾವ್ರೇಜ್ ಆಗಿ 2800 ಕ್ಯಾಲ್ರೀಸ್ ಕನ್ಸಿಡರ್ ಮಾಡೋಣ. ಅದೇ ರೀತಿ 55 kg ಇರೋ ವುಮೆನ್ಗೆ 2300 ಕ್ಯಾಲ್ರೀಸ್ ಪರ್ ಡೇ ಆರ್ ಡಿ ಎ ಕೊಟ್ಟಿದ್ದಾರೆ. ಈಗ ವೆಯ್ಟ್ ಲಾಸ್ ಆಗಬೇಕು ಅಥವಾ ವೆಯ್ಟ್ ಗೇನ್ ಆಗಬೇಕು, ಇಲ್ಲಾಂದರೆ ಐಡಿಯಲ್ ಬಾಡಿ ವೆಯ್ಟಿಗೆ ಬರಬೇಕು ಅಂದರೆ ಎಷ್ಟು ದಿನಗಳು ತಗೊಳ್ಳುತ್ತೆ ಅಂದರೆ ನನ್ನ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ನೋಡಿ, ಅದರಲ್ಲಿ ನಾನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಸಪೋಸ್ ಲೇಡೀಸ್ 60 kgs ಇತ್ತು, 155 cm ಹೈಟ್ ಇದ್ದರೆ ನಿಮ್ಮ ಐಡಿಯಲ್ ಬಾಡಿ ವೆಯ್ಟ್ 155 cm ಮೈನಸ್ 100, ದ್ಯಾಟ್ ಈಸ್ 55 kgs ಇರಬೇಕು. ಅಪ್ರಾಕ್ಸಿಮೇಟಾಗಿ 5 kgs ರೆಡ್ಯೂಸ್ ಮಾಡಬೇಕಾಗತ್ತೆ. ಇದಕ್ಕೆ ಎಷ್ಟು ದಿನ ವೆಯ್ಟ್ ಲಾಸ್ ಮಾಡಬೇಕಾಗತ್ತೆ ಅಂದರೆ 1 kg 7700 ಕ್ಯಾಲ್ರೀಸ್ ಇದೆ. ಹಾಗೆ ನೀವು 5 kgs ಇಳಿಸ್ಬೇಕು ಅಂದರೆ 38500 ಕ್ಯಾಲ್ರೀಸ್ ಬರ್ನ್ ಮಾಡಬೇಕು. ಈ 38500 ಕ್ಯಾಲ್ರೀಸ್ನ ನೀವು ಒಂದೇ ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಬರ್ನ್ ಮಾಡೋಣ ಅಂತ ಅಂದ್ಕೊಳ್ಬೇಡಿ. ಯಾಕಂದರೆ ನೀವು ಎಷ್ಟು ಫಾಸ್ಟಾಗಿ ಕ್ಯಾಲ್ರಿ ಬರ್ನ್ ಮಾಡ್ತೀರಾ ಅಷ್ಟೇ ನಿಮ್ಮ ಬಿ ಎಮ್ ಆರ್ 20-30% ಇಮಿಡಿಯೇಟಾಗಿ ಡ್ರಾಪ್ ಡೌನ್ ಆಗುತ್ತೆ. ಯಾಕಂದರೆ ಬಾಡಿಗೆ ಅನಿಸುತ್ತೆ ಫುಡ್ ಕಮ್ಮಿ ಆಗಿದೆ, ಸೊ ಮೆಟಬಾಲಿಸಮ್ನ ಸ್ಲೋ ಮಾಡಿಕೊಂಡು ಬಾಡಿನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಬಿ ಎಮ್ ಆರ್ ಕಮ್ಮಿ ಮಾಡಿಕೊಂಡು ನೀವು ಫಾಸ್ಟಾಗಿ ವೆಯ್ಟ್ ಲಾಸ್ ಪ್ರೊಸೆಸ್ ಏನು ಟ್ರೈ ಮಾಡ್ತೀರಾ ಅದು ನಾರ್ಮಲ್ ವೆಯ್ಟ್ ಲಾಸ್ ಪ್ರೊಸೆಸ್ ಅಷ್ಟೇ ಎಫೆಕ್ಟಿವ್. ಅದಕ್ಕೆ ನೀವು ಓವರಾಗಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ಲೋಲಿ ಮಾಡಿದರೆ ನಿಮ್ಮ ಆರ್ಗನ್ಸ್ ಎಲ್ಲ ಕ್ಲೀನಾಗಿ ಫಂಕ್ಷನ್ ಮಾಡಿ ಏನು ಪ್ರಾಬ್ಲಮ್ ಆಗಲ್ಲ. ಇದಕ್ಕೇ ಹೇಳೋದು ಹೆಲ್ದಿ ವೆಯ್ಟ್ ಲಾಸ್ ಅಂತ. ಈಗ ಈ 38500 ಕ್ಯಾಲ್ರೀಸ್ನ ನಾವು ಎಷ್ಟು ದಿನದಲ್ಲಿ ಬರ್ನ್ ಮಾಡ್ಬೋದು ನೋಡೋಣ. ಆವಾಗಲೇ ಹೇಳ್ದಂಗೆ 55 kg ವಿಮೆನ್ಗೆ ಡೈಲಿ ಕ್ಯಾಲ್ರಿ ಇಂಟೇಕ್ ಐ ಸಿ ಎಮ್ ಆರ್ ಪ್ರಕಾರ 2300 ಇದೆ. ಆದರೆ ಬಿ ಎಮ್ ಆರ್ ಆ್ಯಾವ್ರೇಜ್ ಆಗಿ 1200 ಇದೆ. ಸೊ ಎಕ್ಸ್ಟ್ರಾ ಕ್ಯಾಲ್ರೀಸ್ 1100 ನಮ್ಮ ಬಾಡಿಲೇ ಉಳಿಯುತ್ತೆ. ಆ 5 kgs ಇಳಿಸೋಕ್ಕೆ ಡೈಲಿ ಇಂಟೇಕ್ 1000 ಕ್ಯಾಲ್ರೀಸ್ ಇದ್ದು ಬಿ ಎಮ್ ಆರ್ 1200 ಇದ್ದರೆ ನೀವು ನೆಗೆಟಿವ್ ಕ್ಯಾಲ್ರೀಸ್ 200 ಅಷ್ಟು ಬರ್ನ್ ಮಾಡ್ತೀರಾ.
ಅದ್ರ ಜೊತೆಗೆ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಮಾಡಿಕೊಂಡು 300 to 400 ಕ್ಯಾಲರೀಸ್ ಬರ್ನ್ ಮಾಡಿದ್ರೆ ಓವರ್ ಆಲ್ ಒಂದು ದಿನಕ್ಕೆ ನೀವು 500 ಕ್ಯಾಲರೀಸ್ ಅಷ್ಟು ಬರ್ನ್ ಮಾಡ್ತೀರಾ. ಇದಕ್ಕೇನೆ ಹೇಳೋದು 80% ಡಯಟ್ ಮತ್ತು 20% ವರ್ಕೌಟ್. ಟೋಟಲ್ ಕ್ಯಾಲರೀಸ್ ಬರ್ನ್ ಮಾಡಬೇಕಾಗಿರೋದು 38,500 ಅಲ್ವಾ. ನಾವು ಒಂದು ದಿನಕ್ಕೆ ಬರ್ನ್ ಮಾಡ್ತಾ ಇರೋದು 500 ಕ್ಯಾಲರೀಸ್. ಅಂದರೆ 38,500 ಡಿವೈಡೆಡ್ ಬೈ 500 ಮಾಡಿದ್ರೆ 70+ ಡೇಸ್ ಬೇಕಾಗುತ್ತೆ. ಅಂದರೆ 2.5 ತಿಂಗಳು ಬೇಕಾಗುತ್ತೆ. ಇದೇ ಥರ ವೆಯ್ಟ್ ಗೇನ್ಗೆ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಐಡಿಯಲ್ ಬಾಡಿ ವೆಯ್ಟ್ ಬರೋದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ಐಡಿಯಾ ಬಂದಿರ್ಬೋದು ನಿಮ್ಮ ಬಿ ಎಮ್ ಆರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ನಿಮ್ಮ ಐಡಿಯಲ್ ಬಾಡಿ ವೆಯ್ಟ್ನ ರೀಚ್ ಆಗೋದಕ್ಕೆ ಎಷ್ಟು ದಿನ ತಗೊಳ್ಳುತ್ತೆ ಅಂತ. ಇನ್ ಕೇಸ್ ನಿಮಗೆ ಬಿ ಎಮ್ ಆರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತ ಅಂದರೆ ನಿಮ್ಮ ವೆಯ್ಟ್, ಏಜ್ ಮತ್ತು ಸೆಕ್ಸ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ನಿಮ್ಮ ಬಿ ಎಮ್ ಆರ್ ಎಷ್ಟಿರಬೇಕು ಅಂತ ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ನಾನು ನಿಮ್ಮ ಕೃಷಿ ಸೋಮಣ್ಣ ಸೈನಿಂಗ್ ಔಟ್.